ಕೋಮು ರಾಜಕೀಯ ಮಾಡಲ್ಲ ಮಾಡಲ್ಲ ಎಂದು ತಲೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಹೊತ್ತಲ್ಲಿ ಕೋಮು ರಾಜಕೀಯಕ್ಕೆ ಮುನ್ನುಡಿಯನ್ನ ಬರೆದಂತಿದೆ ಎಂದು ಕಾಂಗ್ರೆಸ್ ಪಕ್ಷ ಪ್ರಕಟಿಸಿದ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೋಮು ರಾಜಕೀಯದ ಅಂಶಗಳೇ ಹೆಚ್ಚಿರುವಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷ ತಮ್ಮ ಬದ್ಧ ವೈರಿಯಾದ ಹಿಂದೂ ಪರ ಸಂಘಟನೆಯನ್ನು ಬ್ಯಾನ್ ಮಾಡುವ ಸುಳಿವನ್ನ ನೀಡಿದೆ ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷವನ್ನ ಬಿತ್ತುವ ವಿಭಜನೆಗೆ ಕಾರಣವಾಗುವ ಯಾವುದೇ ಶಕ್ತಿಗಳನ್ನು ಸಹಿಸಲ್ಲ ಭಜರಂಗದಳ ಪಿಎಫ್ಐ ಸೇರಿ ಯಾವುದೇ ಸಂಘಟನೆ ಇರಲಿ ನಿಷೇಧ ಸೇರಿ ಹಲವು ಬಲವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಎಂಬ ಭರವಸೆಯನ್ನು ಕಾಂಗ್ರೆಸ್ ನೀಡಿದೆ ಅಲ್ಲದೆ ಮುಸ್ಲಿಮರ ಮೀಸಲಾತಿಯನ್ನು ಮರು ಸ್ಥಾಪನೆ ಮಾಡುವ ಭರವಸೆಯನ್ನು ನೀಡಿದೆ ಅಲ್ಲದೆ ಬಿಜೆಪಿ ಜಾರಿಗೆ ತಂದಿರುವ ಕಾಂಗ್ರೆಸ್ ಪಕ್ಷ ತಾನು ಜನ ವಿರೋಧಿ ಎಂದು ಭಾವಿಸಿರುವ ಯೋಜನೆಗಳನ್ನು ರದ್ದು ಮಾಡುವುದಾಗಿ ಘೋಷಣೆ ಮಾಡಿದೆ ಭಜರಂಗದಳ ಬ್ಯಾನ್ ಮಾಡುವುದಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುತ್ತಲೇ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಇದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ ನಾನೊಬ್ಬ ಭಜರಂಗಿ ನನ್ನನ್ನು ಬಂಧಿಸಿ ಎಂಬ ಅಭಿಯಾನವನ್ನ ಆರಂಭಿಸಿದೆ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಭಜರಂಗದಳ ಕಂಡ್ರೆ ಭಯ ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ವಿವಾದ ಇದೀಗ ಸೃಷ್ಟಿಯಾಗಿರುವಂತದ್ದು ಧರ್ಮ ದ್ವೇಷ ಬಿತ್ತಿದ್ರೆ ಭಜರಂಗದಳ ಪಿಎಫ್ಐ ನಿಷೇಧವನ್ನ ಮಾಡಲಾಗುತ್ತೆ ಅಂತ ಹೇಳಿ ಈ ಒಂದು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಲಾಗಿರುವಂತ ಅಂಶ ಕೂಡ ಆಗಿರುವಂತದ್ದು हनुमान जी की इस पवित्र भूमि पर आया हूँ हनुमान जी की इस पवित्र भूमि को नमन करना ये बहुत बड़ा सौभाग्य है लेकिन दुर्भाग्य देखिए कांग्रेस पार्टी ने अपने मैनिफेस्टो में जय बजरंगबली बोलने वालों को ताने में बंद करने का संकल्प लिया है कांग्रेस हमेशा से एपीसमेंट की पॉलिटिक्स करती है पहले उन्होंने सालों तक प्रभु श्री राम को ताले में बंद करके रखा और अब उनको बजरंग बली के नाम से भी तकलीफ मुझे लगता है कि चुनाव में कर्नाटक की जनता इसका जवाब कांग्रेस आर्स बरदल बजरंग दल मोड़ो प्रश्न नहीं पीएफआई के होलस्ता सर अल मत बजरंग दल अब ब्यान अधिकार राज्य सरकार के ಕೇಂದ್ರ ಸರ್ಕಾರಕ್ಕಿದೆ ಹೀಗಾಗಿ ಜನರನ್ನ ದಾರಿ ತಪ್ಪಿಸುವ ಒಂದು ಕೆಲಸ ಈ ಪ್ರಣಾಳಿಕೆ ಆಗಿದೆ ಅಷ್ಟೇ ಸುಳ್ಳಿನ ಕಂತೆ ಮತ್ತು ಬಜರಂಗ ದಳ ನಿಷೇಧ ಮಾಡುದು ತುಷ್ಟೀಕರಣದ ರಾಜಕಾರಣದ ಒಂದು ಮತ್ತೊಂದು ಉದಾಹರಣೆ ಅದು ಮತ್ತು ಅವ್ರ ಮೊದಲೇ ನಿಷೇಧ ಮಾಡ್ಲಿಕ್ಕೆ ಅವ್ರ ಅಧಿಕಾರದಲ್ಲಿ ಬರಬೇಕಲ್ಲ ಕಾಂಗ್ರೆಸ್ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ನಿಷೇಧ ಆಗುತ್ತೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತ ಒಂದು ನಾಣ್ಣುಡಿ ಇದೆ ಕಾಂಗ್ರೆಸ್ಗೆ ಕೂಡ ವಿನಾಶಕಾಲ ಬಂದಿದೆ ಇವತ್ತಿನ ಅವರ ಪ್ರಣಾಳಿಕೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಭಾರತ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ ನಿಮ್ಮ ಟಾರ್ಗೆಟ್ ಇರುವಂತದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಲ್ಲ ನಿಮ್ಮ ಟಾರ್ಗೆಟ್ ಇರುವಂತದ್ದು ಬಜರಂಗದಳ ಬಜರಂಗದಳವನ್ನ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟಿದ್ದೀರಿ ಅಂದ್ರೆ ನಿಮ್ಮ ಉದ್ದೇಶ ಏನಿದೆ ಬಜರಂಗದಳವನ್ನ ನಿಷೇಧ ಮಾಡಿ ನಿಮ್ಮ ತಾಕತ್ತನ್ನು ತೋರಿಸಿ ನಿಮ್ಮ ಶಕ್ತಿಯನ್ನು ತೋರಿಸಿ ಈ ಮಾತನ್ನು ನೀವು ರಾಜ್ಯದಾದ್ಯಂತ ಭಾಷಣ ಮಾಡ್ಕೊಂಡು ಬನ್ನಿ ಅದೇನಾಗುತ್ತ ನಾವು ನೋಡ್ತೀವಿ ಮತ್ತು ಬಜರಂಗದಳ ಜೊತೆ ನಾನು ಬಜರಂಗದಳ ನನ್ನನ್ನು ನೀವು ಅರೆಸ್ಟ್ ಮಾಡಿ ನಾನು ಬಜರಂಗದಳದ ಕಾರ್ಯಕರ್ತೆ ಅದ್ ಯಾವ ತಾಕತ್ತು ಬರುತ್ತೆ ನಾನು ನೋಡ್ತೀನಿ ನಿಮ್ಗೆ ಬಜರಂಗದಳ ಬೇಡ ಅಲ್ಲ ಕೇವಲ ಮುಸಲ್ಮಾನ್ ಓಟಲ್ ಗೆದ್ದು ಬನ್ನಿ ಕಾಂಗ್ರೆಸ್ಗೆ ತಾಕತ್ತು ಇದೆಯಾ ಚಾಮರಾಜಪೇಟೆ ಅನ್ನೋದು ಬೆಂಗಳೂರಿನ ಒಂದು ಅತ್ಯಂತ ಪುರಾತನವಾದ ಸ್ಥಳ ಮತ್ತು ಒಂದು ರೀತಿಯಲ್ಲಿ ಇದು ಹೆಮ್ಮೆಯ ಸ್ಥಳ ಇಲ್ಲಿರುವಂಥವರು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆ ಮಾಡಿದಂಥವರು ಸಾಹಿತಿಗಳಿರ್ಬೋದು ವೈದ್ಯರಿರ್ಬೋದು ಇಲ್ಲಿಂದ ಬಂದಿದ್ದಾರೆ ಅದಕ್ಕೆಲ್ಲ ಭೂಷಣ ಎಂಟಂತೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀ ಭಾಸ್ಕರ್ ಅವರು ಇಲ್ಲಿ ಈಗ ಅಭ್ಯರ್ಥಿಯಾಗಿದ್ದಾರೆ ಶಿಸ್ತಿನ ಸಿಪಾಯಿಯಾಗಿ ಅದು ಒಬ್ಬ ಐ ಪಿ ಎಸ್ ಆಫೀಸರ್ ಆದಂತಹವರು ಇವತ್ತು ಅಭ್ಯರ್ಥಿಯಾಗಿರೋದು ಬೆಂಗಳೂರಿನಂತಹ ನಗರಕ್ಕೆ ಅಂತ ಅಭ್ಯರ್ಥಿಯ ಅವಶ್ಯಕತೆಯೂ ಇತ್ತು ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಅವರನ್ನು ಜನ ಆಯ್ಕೆ ಪ್ರಣಾಳಿಕೆ ಮತಗಳಿಕೆಯ ಸಾಧನ ಅಲ್ಲ ಪ್ರಣಾಳಿಕೆ ಈ ರಾಜ್ಯದ ವಿಕಾಸ ಮಾಡಲಿಕ್ಕೆ ಜನರ ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕಿರ್ತಕ್ಕಂತ ಒಂದು ಸಾಧನ ನಾವು ಭರವಸೆಗಳನ್ನು ಕೊಟ್ಟ ಮೇಲೆ ಐದು ವರ್ಷಗಳ ಅವಧಿನಲ್ಲಿ ಆ ಭರವಸೆಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಕಾನೂನು ಸುವ್ಯವಸ್ಥೆನ ಅವರು ಕೈಗೆ ತೆಗೆದುಕೊಳ್ತಾ ಇದ್ದಾರೆ ಶಾಂತಿನ ಕಡಿಸ್ತಾ ಇದ್ದಾರೆ ನಾವು ಶಾಂತಿ ಮೂಡಿಸಬೇಕು ಅವ್ರು ಯಾವ ಪಾರ್ಟಿ ಇಲ್ಲಾರು ಇಟ್ಕೊಳ್ಳಿ ನಮ್ಗೇನು ಅಭ್ಯಂತರ ಇಲ್ಲ ಅದಕ್ಕೆ ನಮ್ಮಲ್ಲಿ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅನೇಕ ಜನಸಮುದಾಯವನ್ನ ಭೇಟಿ ಮಾಡಿ ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಕೇಳಿದ ನಂತರ ಈ ಪ್ರಣಾಳಿಕೆಯನ್ನು ತಯಾರು ಮಾಡುವಂತ ಕೆಲಸದಲ್ಲಿ ತೊಡಗಿದ್ವಿ